ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಕಿಚನ್. ನಾನಿವತ್ತು ಚಿಕನ್ ಲಿವರ್ ಇದು ಪೆಪ್ಪರ್ ಮಸಾಲ ಮಾಡ್ಕೊಂಡಿದ್ದೇನೆ. ಅದನ್ನು ಹೇಗೆ ಮಾಡಿದೆ ಅಂತೇಳಿ ಹೇಳ್ತೇನೆ. ಫಸ್ಟಿಗೆ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ, ಮೀಡಿಯಂ ಫ್ಲೇಮ್ ಇರಲಿ. ನೋಡಿ, ಇದಕ್ಕೆ 4 ಲವಂಗ ಹಾಕ್ಕೊಂಡಿದ್ದೇನೆ, ಇನ್ನೇನು ಹಾಕ್ಲಿಕ್ಕಿಲ್ಲ, ಗರಂ ಮಸಾಲ, ಖಾಲಿ 4 ಲವಂಗ ಮಾತ್ರ. ಇಲ್ಲಿ 1/2 ಕೆಜಿ ಲಿವರಿಗೆ ನಾನು 2 ಈರುಳ್ಳಿ ತೊಗೊಂಡು ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಸಣ್ಣ ಸಣ್ಣ ಕಟ್ ಮಾಡಿದರೂ ಸಹ ಆಗ್ತದೆ. ಸೇಮ್ ಪ್ರೊಸೀಜರಲ್ಲಿ ನಿಮಗೆ ಮಟನ್ ಲಿವರಲ್ಲಿ ಸಹ ಮಾಡ್ಕೊಳ್ಬೋದು, ಮಟನಲ್ಲಿ ಸಹ ಮಾಡ್ಕೊಳ್ಬೋದು, ಚಿಕನಲ್ಲಿ ಸಹ ಮಾಡ್ಕೊಳ್ಬೋದು. ಮಟನಲ್ಲಿ ಮಾಡ್ಕೊಳ್ಳೋದಿದ್ದರೆ ಮೊದಲೇ ಬೇಯಿಸ್ಕೊಳ್ಳಿ, ಬೇಯಿಸಿ ಆದಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ, ನಾನೀಗ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೇನೆ ನಾನು, ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತೇಳಿ. ಪ್ಲೀಸ್, ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್, ರಿಲೇಟಿವ್ಸಿಗೆಲ್ಲ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ತುಂಬ ಕಪ್ಪು ಸಹ ಆಗಬಾರ್ದು, ಯಾಕಂತೇಳಿದ್ರೆ ಅದು ಲಿವರ್ ಜೊತೆಯಲ್ಲಿ ಬೆಂದು ಬರಬೇಕು ಈರುಳ್ಳಿ, ಆವಾಗಲೇ ಒಳ್ಳೆಯದಾಗ್ತದೆ. ನೋಡಿ, ಕರಿಬೇವು, ಲವಂಗ, ಈರುಳ್ಳಿ ಇಷ್ಟೇ ನಾನು ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ. ನಿಮ್ಗೆ ಒಂದು ವೇಳೆ ಟೈಮ್ ಇಲ್ಲ ಹೇಳಿದರೆ ಇದು ಸಹ ಲಿವರು ಕುಕ್ಕರಲ್ಲಿ ಒಂದು 2 ವಿಸಿಲ್ ತರಿಸಿ ಇದಕ್ಕೆ ಆ್ಯಡ್ ಮಾಡಿದರೆ ಸಹ ಆಗ್ತದೆ. ಅಥವಾ ಡೈರೆಕ್ಟ್ ಕುಕ್ಕರಲ್ಲಿಯೇ ಮಾಡ್ಕೊಳ್ಬೋದು, ಈರುಳ್ಳಿ ಎಲ್ಲ ಫ್ರೈ ಮಾಡಿ ಅದರಲ್ಲಿಯೇ ಮಾಡ್ಕೊಳ್ಬೋದು. ಇದಕ್ಕೀಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತೇನೆ, ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೇನೆ, ಒಂದು 1/2 ಇಂಚಿನಷ್ಟು ಶುಂಠಿ ಮತ್ತು ಒಂದು 8 ಎಸಳಷ್ಟು ಬೆಳ್ಳುಳ್ಳಿ. ಜಜ್ಜಿ ಹಾಕ್ಕೊಂಡ್ರೆ ಅದು ಟೇಸ್ಟೇ ಬೇರೆ ಥರ ಇರ್ತದೆ, ಪೇಸ್ಟ್ ಹಾಕಿದರೆ ಬೇರೆ ಥರ. ಅದು ಈ ಥರ ಇದು ಈ ಮಸಾಲೆಗೆ ಜಜ್ಜಿ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ಇದಕ್ಕೀಗ ಲಿವರ್ ಹಾಕ್ಕೊಳ್ತೇನೆ ನಾನು, 1/2 ಕೆಜಿ ಲಿವರ್ ತೊಗೊಂಡಿದ್ದೆ ನಾನು, 1/2 ಕೆಜಿ ಲಿವರಿಗೆ 2 ಈರುಳ್ಳಿ ಸಾಕಾಗ್ತದೆ. ಒಬ್ಬೊಬ್ಬರು ತಿನ್ನೋದಿಲ್ಲ, ಒಬ್ಬೊಬ್ಬರಿಗೆ ತುಂಬ ಇಷ್ಟ ಇದು. ಲಿವರ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು, ನಾನೀಗ ಪಾತ್ರೆ ಸಹ ಚೇಂಜ್ ಮಾಡಬೇಕಾಗ್ತದಂತ. ಇದಕ್ಕೀಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೇನೆ, 1/4 ಚಮಚದಷ್ಟು. ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ 1/2 ಚಮಚದಷ್ಟು, ಸಣ್ಣ ಚಮಚದಲ್ಲಿ ಹಾಕ್ತಾ ಇದ್ದೇನೆ. ಆಮೇಲೆ 1/2 ಚಮಚ ಧನಿಯಾ ಪೌಡರ್ ಹಾಕ್ಕೊಳ್ತೇನೆ. ಇಷ್ಟು ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ. ಇದು ಊಟಕ್ಕೆ ಸೈಡ್ ಡಿಶ್ ಆಗಿ ತಗೊಳ್ಬೋದು, ಒಳ್ಳೆಯದಾಗ್ತದೆ ತಿಳಿಸಾರು, ದಾಲ್ ಅಥವಾ ಸಾಂಬಾರು ಜೊತೆ. ಮತ್ತು ಸ್ವಲ್ಪ ಸ್ಪೈಸಿ ಆಗಿರ್ತದಲ್ಲ, ಹಾಗಾಗಿ ಒಳ್ಳೆಯದಾಗ್ತದೆ. ಇದಕ್ಕೀಗ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ನೋಡಿ, ಮೇನ್ ಇದಕ್ಕೆ ನಾನೊಂದು 3 ಚಮಚದಷ್ಟು ಹಾಕ್ಕೊಂಡಿದ್ದೇನೆ, 3-3.5 ಚಮಚ ಸಹ ಹಾಕ್ಬೋದು. ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದರೆ ಸ್ವಲ್ಪ ಅಡಿಯತ್ತ ಆಗದಾಗೆ ಆಗ್ತದೆ. ಇದಕ್ಕೀಗ 1/2 ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೇನೆ, ತುಂಬ ನೀರಲ್ಲ, ಸ್ವಲ್ಪ ಅಂದರೆ ಅದು ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗ್ತದೆ. ನೀರು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಕುದಿ ಬರುವಷ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಮುಚ್ಚಲ ಮುಚ್ಚಿ ಒಂದು 15-18 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ನನಗೆ ಉಪ್ಪು ಸಹ ಹಾಕ್ಕೊಂಡೆ, ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಅದಕ್ಕೋಸ್ಕರ ಈಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ನೀವು ಮಾಡ್ಕೊಳ್ಳುವಾಗ ಈರುಳ್ಳಿ ಫ್ರೈ ಮಾಡೋ ಉಪ್ಪು ಹಾಕಲಿಲ್ಲ ಹೇಳಿದರೆ ಎಲ್ಲ ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ. ಇದಕ್ಕೆ ಸ್ವಲ್ಪ ಕುದಿ ಬರಲಿ ಇದು.
ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ಒಂದು ಮುಚ್ಚಲ ಮುಚ್ಚಿ ನಾನು 15 ರಿಂದ 18 ನಿಮಿಷದಷ್ಟು ಬೇಯಿಸ್ಕೊಳ್ತೇನೆ. ಮೀಡಿಯಂ ಫ್ಲೇಮ್ ಇರಲಿ, ಹೈ ಫ್ಲೇಮ್ ಮಾಡ್ಕೊಳ್ಬೇಡಿ. ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಒಂದು 15 ನಿಮಿಷ. ಅಂದರೆ ಹಾಗೆ ಬಿಟ್ಟರೆ ಮತ್ತೆ ಅದು ಅಡಿಯಲ್ಲಿ ಸ್ವಲ್ಪ ಕಪ್ಪಾಗ್ತದೆ. ಪುನಃ ನಾನು ಈಗ ಮುಚ್ಚಲ ಮುಚ್ಚಿ ಪುನಃ ಒಂದು 3-4 ನಿಮಿಷ ಪುನಃ ಬೇಯಿಸ್ಕೊಳ್ತೀನಿ ಅದನ್ನು. ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಇದನ್ನು. ಕಲ್ಲರ್ ಸಹ ಎಷ್ಟು ಕ್ಲೀನಾಗಿ ಬರ್ತದೆ, ಒಂದೊಂದು ಮೊಬೈಲಲ್ಲಿ ಒಂದೊಂದು ಕಲ್ಲರ್ ಬರ್ತದೆ. ಇದು ಕರೆಕ್ಟ್ ಕಲ್ಲರ್ ಇದರದ್ದು. ನಾನು ಸ್ವಲ್ಪ ಈಗ ಲೈಮ್ ಜ್ಯೂಸ್ ಹಾಕ್ಕೊಂಡಿದ್ದೇನೆ. ಲೈಮ್ ಜ್ಯೂಸ್ ಹಾಕಿ ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ರೆಡಿ ಆಯ್ತು. ಈಗ ಇದಕ್ಕೆ ನಾನೀಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೇನೆ. ಇದನ್ನೀಗ ನಾನೊಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಚಿಕನ್ ಲಿವರ್ ಮಸಾಲ ರೆಡಿ ಆಯಿತು. ಪೆಪ್ಪರ್ ಮಸಾಲ ತುಂಬ ಒಳ್ಳೆಯದಾಗ್ತದೆ, ಸ್ಪೈಸಿ ಖಾರ ಆಗಿ. ಅದು ಪೆಪ್ಪರ್ ಸಹ ಹೆಲ್ತಿಗೆ ಒಳ್ಳೆಯದಲ್ಲ, ತುಂಬ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು.